ಅದು ಸುಮಾರು 2006 2007ನೇ ಸಾಲಿನ ಅವಧಿ. ಅಂದು ಹೈದರಾಬಾದ್ ಕರ್ನಾಟಕದ ಜನ ಆವಾಗ ತಾನೇ ಶೈಕ್ಷಣಿಕವಾಗಿ ಚೇತರಿಕೆಯಲ್ಲಿ ಕಾಣುತ್ತಿದ್ದವು. ಶೈಕ್ಷಣಿಕವಾಗಿ ಮುಂದುವರೆದ ಜಿಲ್ಲೆಗಳಾದ ಧಾರವಾಡ, ಮಂಗಳೂರು, ಬೆಂಗಳೂರು, ವಿಜಯಪುರ ಜಿಲ್ಲೆಗಳ ರಾಜ್ಯದಲ್ಲಿ ವಿದ್ಯಾಕಾಸಿಗಳ ತಲೆ ರಾರಾಜಿಸುತ್ತಿದ್ದವು. ಹಿಂದುಳಿದ ಬಡತನಕ್ಕೆ ಬೆಂದು ಹೋಗಿದ್ದ ನಮ್ಮ ಹೈದರಾಬಾದ್ ಕರ್ನಾಟಕದ ಜನಕ್ಕೆ ಮತ್ತು ಶೈಕ್ಷಣಿಕವಾಗಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಆರಿಸಿ ಹೆಚ್ಚು ಖರ್ಚಿನೊಂದಿಗೆ ತಂದೆ ತಾಯಿ ಊರು ಕೇರಿಯನ್ನು ಬಿಟ್ಟು ದೂರ ದಾರಿಗಳಿಗೆ ಪಯಣ ಬೆಳೆಸುವ ಪಕ್ಷಿಗಳಾಗಿದ್ದರು. ಇದನ್ನೆಲ್ಲ ತಮ್ಮ ಬಾಲ್ಯದಿಂದಲೇ ತೀಕ್ಷ್ಣವಾಗಿ ಗಮನಿಸಿ ತಮ್ಮ ನೆರೆಹೊರೆಯ ಗೆಳೆಯರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದು ಗಮನಿಸಿದ್ದ ನಮ್ಮ ಮಹೇಶ್ ಪಟ್ಟೇದ್ ಎಂಬ ಹೆಸರಿನ ಒಬ್ಬ ಅಕ್ಷರ ಪ್ರೇಮಿ ಮತ್ತು ಸಮಾಜದ ಕಳಕಳಿಯನ್ನು ಹೊಂದಿರುವ ಸಮಾಜ ಸೇವಕ ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ತನ್ನೂರಲ್ಲೇ ಮುಗಿಸಿ ತಮ್ಮ ಉನ್ನತ ಮಟ್ಟದ ಶಿಕ್ಷಣವನ್ನು ಮೈಸೂರು ಧಾರವಾಡನಂಥ ವಿಶ್ವವಿದ್ಯಾಲಯಗಳಲ್ಲಿ MSc BEd ಮುಗಿಸಿ ಅದು 2012-13 ಅವಧಿ. ಹೈದರಾಬಾದ್ ಕರ್ನಾಟಕದ ಜನತೆಗೆ ಸುವರ್ಣ ಅವಕಾಶ ಕಾಲ. ಏಕೆಂದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ SSLC ಮತ್ತು PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಬೇಸಿಗೆಯ ತರಗತಿಗಳು ನೂತನ ಸ್ಟಡಿ ಸರ್ಕಲ್ ಎಂಬ ಸಂಸ್ಥೆಯಲ್ಲಿ ಪ್ರಾರಂಭವಾಯಿತು. 2012-2013 ಮೊದಮೊದಲು 16 ವಿದ್ಯಾರ್ಥಿಗಳಿಂದ ಆರಂಭಿಸಿ ಅವರಿಗೆ 100% ಫಲಿತಾಂಶವನ್ನು ನೀಡಿದರು. 2013 ಮತ್ತು 2014ನೇ ಸಾಲಿನಲ್ಲಿ 60 ವಿದ್ಯಾರ್ಥಿಗಳು 100% ಫಲಿತಾಂಶ. 2014 ಮತ್ತು 2015ನೇ ಸಾಲಿನಲ್ಲಿ 120 ವಿದ್ಯಾರ್ಥಿಗಳು ಅವರಿಗೂ ಕೂಡ 100% ಫಲಿತಾಂಶ. ಅದೇ ರೀತಿ 2015 ಮತ್ತು 16ನೇ ಸಾಲಿನಲ್ಲಿ 150 ವಿದ್ಯಾರ್ಥಿಗಳು 100% ಫಲಿತಾಂಶ. 2016 ಮತ್ತು 2017ನೇ ಸಾಲಿನಲ್ಲಿ 180 ವಿದ್ಯಾರ್ಥಿಗಳು ಅವರು ಕೂಡ 100% ಫಲಿತಾಂಶ. ಇದು ನಮ್ಮ ಯಲಬುರ್ಗಾ ತಾಲೂಕಿಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಪರರ ಚಿಂತೆ ನಮಗ್ಯಾಕಯ್ಯ ಅನ್ನೋ ಈ ಕಾಲದಲ್ಲಿ ನೂತನ ಸ್ಟಡಿ ಸರ್ಕಲ್ ಎಂಬ ಸಂಸ್ಥೆಯು ತಮ್ಮ ಸೇವೆಯನ್ನು ಮುಡುಪಾಗಿಡುತ್ತಿದೆ. ಆ ಎಲ್ಲ ಶಿಕ್ಷಕರಿಗೆ ಹಾಗೂ ಸಪೋರ್ಟ್ ಮಾಡಿದಂಥ ಗಣ್ಯರಿಗೆ ನನ್ನ ಪರವಾಗಿ ಹಾಗೂ ಯಲಬುರ್ಗಾ ತಾಲೂಕಿನ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.
ಧನ್ಯವಾದಗಳನ್ನು ತಿಳಿಸ್ತೇನೆ. ಅಂದು 2006 ಮತ್ತು 2007 ವರ್ಷದ ಅವಧಿಯಲ್ಲಿ ಯಲಬುರ್ಗಾ ತಾಲೂಕಿನ ಹಿಂದುಳಿದಿತ್ತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅತ್ಯಂತ ಶಿಕ್ಷಣ ವಂಚಿತರಾಗಿದ್ದರು. ಪಿಯು ಮತ್ತು ಪದವಿ ಏನು ಯಲಬುರ್ಗಾ ನಗರದಲ್ಲಿ ಓದ್ತಾ ಇದ್ರ ವಿದ್ಯಾರ್ಥಿಗಳು ಬೇರೆ ಕಡೆ ಸರ್ಕಾರಿ ನೌಕರಿ ತಗೊಳ್ಳಲಿಕ್ಕೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲಿ ಇದ್ದಾಗ ಒಂದು ಯೋಚನೆ ಬಂತು. ಆ ಬೆಂಗಳೂರಿಂದ ಬಂದು ನಾವು ಯಾಕೆ ವಿದ್ಯಾರ್ಥಿಗಳು ನಮ್ಮ ಯಲಬುರ್ಗಾದಿಂದ ಸರ್ಕಾರಿ ಒಂದು ನೌಕರಿಯನ್ನ ತಗೊಳ್ತಾ ಇಲ್ಲ ಅಂತ ವಿಚಾರ ಮಾಡಿ ನಮ್ಮೆಲ್ಲ ಸ್ನೇಹಿತರೊಂದಿಗೆ ಯಾರ್ಯಾರು ಇಲ್ಲಿ ಬಿಎಡ್ ಪದವಿ ಶಿಕ್ಷಣವನ್ನ ಮುಗಿಸಿದ್ದಾರೆ, ನಮ್ಮ ಶಿವಕುಮಾರ್ ಹಿರೇಮಠ ಆಯ್ತು, ಮೈಬೂಬ್ ಅವರ್ ಆಯ್ತು, ರವಿ ಸರ್ ಆಯ್ತು, ಮುಖ್ಯರ್ ಆಯ್ತು, ನಮ್ಮ ಸುನೀಲ್ ಸರ್ ಆಯ್ತು, ಅನಿಲ್ ಮೇಟಿ ಅವರ್ ಆಯ್ತು, ಈ ಎಲ್ಲ ಒಂದು ನಮ್ಮ ನಮ್ಮ ವಿದ್ಯಾ ನಮ್ಮ ಫ್ರೆಂಡ್ಸ್ ಜೊತೆ ನಾವು ವಿಚಾರ ಮಾಡಿ ಒಂದು ದಿನ ನಾವೇನ್ ಮಾಡಿದ್ವಿ, ಈ ಒಂದು ಯಲಬುರ್ಗಾ ನಗರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ತಳಹದಿಯಿಂದ ಆ ಒಂದು ಶಿಕ್ಷಣವನ್ನ ನಾವು ಆ ಒಂದು ಉತ್ತಮವಾಗಿ ಆ ಒಂದು ಎಸ್ಎಸ್ಎಲ್ಸಿಯಲ್ಲೇ ಅವರಿಗೆ ಇದು ಮಾಡ್ಬೇಕಂತ ಹೇಳಿ ನಾವು ಆ ಒಂದು ವಿಚಾರವನ್ನ ಇಟ್ಟುಕೊಂಡು ನಮ್ಮ ಈ ಯಲಬುರ್ಗಾ ಹೃದಯ ಭಾಗದಲ್ಲಿ ನೂತನ ಸ್ಟಡಿ ಸರ್ಕಲ್ ಅಂತ ಒಂದು ಆ ಒಂದು ಹೆಸರನ್ನ ನೇಮಿಸಿ ನೂತನ ಸ್ಟಡಿ ಸರ್ಕಲ್ ಹೊಸ ಒಂದು ಏನಾದ್ರೂ ಒಂದು ನಮ್ಮ ಯಲಬುರ್ಗಾ ನಗರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಈ ಶಿಕ್ಷಣ ಸಂಸ್ಥೆಯನ್ನ ನಮ್ಮೆಲ್ಲರ ಸಹಭಾಗಿತ್ವದಲ್ಲಿ ನಾವೇನ್ ಮಾಡಿದ್ವಿ, ಹೊರತೆಗೆದ್ವಿ. ಆ ಒಂದು 2006 ಮತ್ತು 2007 ವಿಚಾರ ಮಾಡಿ 2012 ನಾವು ಈ ಸಂಸ್ಥೆಯನ್ನ ತೆಗೆದ್ವಿ. ಮೊದಲನೇದಾಗಿ 16 ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಗೆ ದಾಖಲಾತಿಯನ್ನ ತೆಗೆದುಕೊಂಡಿದ್ದು. ಆ ಒಂದು 2016 ಮತ್ತು 2017 16 ವಿದ್ಯಾರ್ಥಿಗಳನ್ನ ನಾವು ಮೂಲಾತಿಯನ್ನು ತೆಗೆದುಕೊಂಡಿದ್ವಿ. 16 ವಿದ್ಯಾರ್ಥಿಗಳಲ್ಲಿ ಆ ಒಂದು 6 ಅಥವಾ 7 ವಿದ್ಯಾರ್ಥಿಗಳು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರಾಗಿದ್ದರು. ಫಾರ್ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಅವರು ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು, ಪೇಪರ್ ಅನ್ನ ಹಾಕ್ತಾ ಇದ್ರು, ಹಾಲನ್ನ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಫೀ ಕಟ್ಟಲಿಕ್ಕೆ ಆಗಲಿಲ್ಲ. ಇಂತ ಹಲವಾರು ವಿದ್ಯಾರ್ಥಿಗಳು ಆ ಒಂದು ಯಲಬುರ್ಗಾ ನಗರದಲ್ಲಿ ಎಲ್ಲರೂ ಇಷ್ಟು ಇನ್ನೂ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಏನಾದ್ರೂ ನಾವು ಶಿಕ್ಷಣವನ್ನ ನಮ್ಮ ಸಂಸ್ಥೆಯಿಂದ ಅತಿ ಕಡಿಮೆ ದರದಲ್ಲಿ ಆ ಒಂದು ಧಾರವಾಡ, ಬೆಂಗಳೂರು, ಮಂಗಳೂರು ಈ ರೀತಿಯಲ್ಲಿ ಏನು ಎಜುಕೇಶನ್ ಅಲ್ಲಿ ಕಲಿಸ್ತಾರಲ್ಲ ಅದೇ ರೀತಿ ನಾವು ಆ ಎಜುಕೇಶನ್ ಅನ್ನ ಅವರಿಗೆ ಕಲಿಸ್ಬೇಕಂತ ನಾವು ಎಲ್ಲಾ ನಮ್ಮ ಸ್ನೇಹ ಬಳಗವನ್ನ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಆ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ರೀತಿಯಲ್ಲಿ ನಾವು ಒಂದು ಆ ಎಜುಕೇಶನ್ ಅನ್ನ ಮಕ್ಕಳಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಿ ಅದೇ ವರ್ಷ ನಾವು ಈ ನೂತನ ಸ್ಟಡಿ ಸರ್ಕಲ್ ಅಂತ ಹೆಸರಿಟ್ಟು ಪ್ರಾರಂಭಿಸಿದ್ವಿ. ಸಮಯದಲ್ಲಿ 16 ವಿದ್ಯಾರ್ಥಿಗಳು ನಮ್ಮ ನೂತನ ಸ್ಟಡಿ ಸರ್ಕಲ್ ದಾಖಲಾತಿ ತೆಗೆದುಕೊಂಡ್ರು. ಆಗ ನಮಗೆ ಬೇಜಾರಾಯ್ತು, ನಮ್ಮ ಯಲಬುರ್ಗಾ ನಗರದಲ್ಲಿ ಇಷ್ಟು 16 ವಿದ್ಯಾರ್ಥಿಗಳು ಮಾತ್ರ ನಮ್ಮ ಯಲಬುರ್ಗಾ ನಗರದಲ್ಲಿ ಇದಾರೋ ಓದ್ಲಿಕ್ಕೆ ಅಂತೇಳಿ. ಆಗ ಒಂದು ಸುಮಾರು 15 ರಿಂದ 16 ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಹಾಗೂ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರನ್ನು ಮತ್ತಿರ್ತಕ್ಕಂತ ಶಿಕ್ಷಕ ವೃಂದದವರನ್ನು ನಾನು ಮೀಟ್ ಮಾಡಿ ನಮ್ಮಿರ್ತಕ್ಕಂತ ಸ್ನೇಹ ಬಳಗವನ್ನು ಕರ್ಕೊಂಡು ಹೋದವ್ರಿಗೆ ಅವರೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಯಾಕೆ ನಾವು ವಿದ್ಯಾರ್ಥಿಗಳು ನಾವು ಇಷ್ಟು ಜನ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ, ಇಷ್ಟೇನ ಶಿಕ್ಷಣ ತೆಗೆದುಕೊಳ್ಳೋದು ಅಂತೇಳಿ. ಅವಾಗ ಪ್ರಾಂಶುಪಾಲರು ಮತ್ತೆ ಅವರು ಅಲ್ಲಿರ್ತಕ್ಕಂತ ಶಿಕ್ಷಕ ವೃಂದದವರು ಹೇಳಿದ್ರು, ಇಲ್ಲ ಸರ್ ಇಲ್ಲಿ ಇರ್ತಕ್ಕಂತ ಪಾಲಕ ವೃಂದದವರು ಆಸಕ್ತಿ ತೋರಿಸ್ತಾ ಇಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅಂತೇಳಿ ಅವರು ಹೇಳಿದ ತಕ್ಷಣ ಆ ಒಂದು ಪಾಯಿಂಟ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆದ್ರಿಂದ ಆ ಪಾಲಕರಿಗೆ ನಾವು ಮೊದಲು ಮನ ಮುಟ್ಲಿಕ್ಕೆ ನಾವು ಎಲ್ಲ ನಾವು ಪ್ರತಿಸಿದ್ಧಿಯನ್ನ ಮಾಡಿದ್ವಿ. ಜಾಹೀರಾತುಗಳ ಮುಖಾಂತರ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿರಿ ಅಂತೇಳಿ ನಮ್ಮ ಈ ನೂತನ ಸ್ಟಡಿ ಸರ್ಕಲ್ ಮುಖಾಂತರ ಆ ಒಂದು ಎಲ್ಲಾ ಪಾಲಕರಿಗೂ ಮನೆ ಮನೆಗೆ ಭೇಟಿ ನೀಡಿ ಆ ಒಂದು ವಿದ್ಯಾರ್ಥಿಗಳನ್ನ ಶಿಕ್ಷಣಕ್ಕೆ ಕಲಿಸ್ರಿ, ನಮ್ಮ ಟ್ಯೂಷನ್ ಗೆ ಕಲಿಸ್ರಿ, ಇನ್ಸ್ಟಿಟ್ಯೂಟ್ಗೆ ಕಲಿಸ್ರಿ, ಕೆಲಸವನ್ನ ಮಾಡ್ಸಕ್ ಹೋಗ್ಬೇಡ್ರಿ, ಆ ಒಂದು ಮಾಡ್ತಕ್ಕಂತ ಕೆಲಸ ಶಾಶ್ವತವಲ್ಲ, ಈ ಓದಿದ ಮೇಲೆ ನೀವು ಇಂಥ 108 ಕೆಲಸಗಳನ್ನ ನೀವು ಮಾಡಬಹುದು ಅಂತ ಪಾಲಕರಲ್ಲಿ ಮನವಿ ಮಾಡಿ ಆ ಒಂದು ಪ್ರಾಂಶುಪಾಲರಲ್ಲೂ ಕೂಡ ಅಥವಾ ಎಲ್ಲ ಮುಖ್ಯೋಪಾಧ್ಯಾಯರಲ್ಲೂ ಕೂಡ ಆ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ಕಳಿಸಿ ಎಷ್ಟೇ ಬಡವರಿದ್ರೂ ಕೂಡ ಅಂತವರಿಂದ ನಾವು ಫೀಯನ್ನ ಕಲೆಕ್ಟ್ ಮಾಡಲಿಲ್ಲ. ಫ್ರೀ ಆಗಿ ಅಥವಾ ಉಚಿತವಾಗಿ ನಮ್ಮೆಲ್ಲ ನಮ್ಮ ಸ್ನೇಹ ಬಳಗದವರು ಸಹಾಯ ಮಾಡಿ ಅವ್ರಿಗೆ ಶಿಕ್ಷಣವನ್ನ ನಾವು ಏನ್ ಮಾಡಿದ್ವಿ, ಉಚಿತವಾಗಿ ನಾವು ಪ್ರಾರಂಭದಲ್ಲಿ ನಾವು ಅವ್ರಿಗೆ ಕಲಿಸಿದ್ವಿ. ಅದೇ 2013 ಮತ್ತು 2014 ಬರ್ಬರ್ತಾ ನಮ್ದು ವಿದ್ಯಾರ್ಥಿಗಳ ಸಂಖ್ಯೆ ಏನಾಯ್ತು ಜಾಸ್ತಿ ಆಗ್ತಾ ಹೋಯ್ತು. ಒಂದು ಮೊದಲನೇದಾಗಿ 16 ವಿದ್ಯಾರ್ಥಿಗಳು, ಆಮೇಲೆ ಸುಮಾರು 40 ವಿದ್ಯಾರ್ಥಿಗಳು, ಮುಂದಿನ ವರ್ಷ 60 ವಿದ್ಯಾರ್ಥಿಗಳು, ಮತ್ತೆ ಮುಂದಿನ ವರ್ಷ 80 ವಿದ್ಯಾರ್ಥಿಗಳು. ಈ ರೀತಿ ಆ ಒಂದು ಈ ಒಂದು 2016 ಮತ್ತು 2017 ಈಗ ನಮಗೇನು ಖುಷಿ ಆಗುತ್ತಂದ್ರೆ 160 ರಿಂದ 180 ವಿದ್ಯಾರ್ಥಿಗಳು ಇದೇ ವರ್ಷದಲ್ಲಿ ಕೇವಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮಾತ್ರ
ನಮ್ದು ದಾಖಲಾತಿಯನ್ನು ತೆಗೆದುಕೊಂಡಿದ್ದಾರೆ. ಇದು ಒಂದು ಸಂತಸದ ಸಂಗತಿ ಅಂತ ಹೇಳಿ 2017 ಮತ್ತು 16 ಮತ್ತು 17 ಸಾಲಿನ ವರ್ಷದಲ್ಲಿ 160 180 ವಿದ್ಯಾರ್ಥಿಗಳು ಕೇವಲ SSLC ಇಲ್ಲಿ ಮಾತ್ರ ನಮ್ಮ ದಾಖಲಾತಿಯನ್ನು ತೆಗೆದುಕೊಂಡರು. ಆದ ಕಾರಣ ಒಂದು ಆ ಒಂದು ಎಲ್ಲ ನಾನು ನಮ್ಮ ನೂತನ ಶಾಲೆ ಸರ್ಕಾರ ಉತ್ತಮವಾದ ಮಾರ್ಗದರ್ಶಕರಾಗಿ ಜಿ ಎಂ ನಿಂಗೋಜಿ ಸರ್ ಮತ್ತು ಮರದಾನ್ ಸಾಬ್ ಕೊತ್ವಾಲ್ ಸರ್, ಕೆಂಚ್ ರೆಡ್ಡಿ ಸರ್ ಹಾಗೂ ನಮ್ಮ ವಿಬಿ ನಿರ್ಶೇಷಿ ಸರ್ ಹಾಗೂ ಲೀಗಲ್ ಅಡ್ವೈಸರ್ ಆಗಿ ಹಲವಾರು ವಕೀಲರು ನಮಗೆ ಸಹಾಯವನ್ನ ಮಾಡಿದ್ರು ಆಗಿನ ಕಾಲದಲ್ಲಿ. ಆದ್ದರಿಂದ ಆ ಒಂದು ವಿದ್ಯಾರ್ಥಿಗಳಿಗೆ ಇನ್ನು SSLC ಮಾತ್ರ ಅಲ್ಲ, ದ್ವಿತೀಯ PUC ಒಂದು ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲೂ ಕೂಡ ನಮ್ಮ ಮಕ್ಕಳು ಮುಂದೆ ಬರಲಿ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ಆ ಒಂದು ವಿಜ್ಞಾನ ವಿಭಾಗವನ್ನ ಮತ್ತು ವಾಣಿಜ್ಯ ವಿಭಾಗವನ್ನ ಹಾಗೂ ಆ ಒಂದು SSLC ವಿಭಾಗವನ್ನ ಮೂರು ರೀತಿಯಲ್ಲಿ ನಾವು ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ವಿ. ನಂತರದಲ್ಲಿ ಕೇವಲ ಈ ಶೈಕ್ಷಣಿಕ ಇದರಲ್ಲಿ ಮಾತ್ರ ನಮ್ಮ ಯಲಬುರ್ಗಾ ನಗರದ ವಿದ್ಯಾರ್ಥಿಗಳು ಅಭಿವೃದ್ಧಿ ಹೊಂದಿದರೆ ಸಾಲದು ಅಂತ ನಮ್ಮ ಕೆಲವೊಬ್ಬರು ಪ್ರಾಂಶುಪಾಲರು ಹಾಗೂ ಕೆಲವೊಂದು ನಮ್ಮ ಸ್ನೇಹ ಬಳಗ ಹೇಳಿದ್ದರಿಂದ ನಾವೇನ್ ಮಾಡಿದ್ವಿ, ಆ ಒಂದು ಸ್ಪರ್ಧಾತ್ಮಕ ಯುಗದತ್ತ ಒಂದು ಸ್ಪರ್ಧಾತ್ಮಕ ಭಾವನೆ ನಮ್ಮ ಯಲಬುರ್ಗಾ ನಗರದಲ್ಲಿ ಬಹಳ ಕಡಿಮೆಯಾಗಿತ್ತು. ಆದ್ದರಿಂದ ಸರ್ಕಾರಿ ನೌಕರಿ ಸೇವೆಯಲ್ಲಿ ನಮ್ಮ ಯಲಬುರ್ಗಾ ತಾಲೂಕಿನಿಂದ ಯಾರು ಇದ್ದಿದ್ದಿಲ್ಲ ಜಾಸ್ತಿ, ಬಿಜಾಪುರದವರು ಬೆಂಗಳೂರವರು ಇವರೆಲ್ಲ ಯಾಕೆ ಸರ್ಕಾರಿ ಜಾಬ್ ಗಳನ್ನು ತಗೊಂತಾರೆ, ನಮ್ಮ ಯಲಬುರ್ಗಾವ್ರು ಯಾಕೆ ತಗೊಳ್ತಾ ಇಲ್ಲ ಅಂತ ಹೇಳಿ ಆ ಒಂದು ಧಾರವಾಡದಿಂದ ಆ ಒಂದು ನಮ್ಮ ಅಲಿ ಅಂತೇಳಿ ಒಬ್ಬ ನಮ್ಮ ಶಿಕ್ಷಕರೊಂದವರು ಏನ್ ಮಾಡಿದ್ರು, ಸಂಕಲ್ಪ ಧಾರವಾಡ ಇವರ ಒಂದು ಸಹಯೋಗದಲ್ಲಿ ಇಲ್ಲೇ ನಮ್ಮ ಭಾಗದಲ್ಲಿ ಸಹಾಯ ಹೆಲ್ಪ್ ಆಗ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಕಾಂಕ್ಷೆಗಳಿಗೆ ಅಂತೇಳಿ ಧಾರವಾಡದವರು ಪ್ರತಿ ವಾರ FDA SDA ಮತ್ತು KPSC ಈ ಎಲ್ಲಾ ರೀತಿಯ ಮಾದರಿ ಪರೀಕ್ಷೆಗಳನ್ನ ನಮ್ಮ ನೂತನ ಶಡಿ ಸರ್ಕಲ್ನಲ್ಲಿ ನಾವು ಆ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನು ಹಾಕಿದ್ವಿ. ಬೇಸಿಗೆ ತರಬೇತಿ ಶಿಬಿರಗಳನ್ನ ಇವಾಗಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ. ಹಲವಾರು ನಮ್ಮ ತಾಲೂಕಿನಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಹಲವಾರು ವಿದ್ಯಾರ್ಥಿಗಳು ಬರ್ತಾರೆ. ಆ ಒಂದು ಸುಮಾರು ಎಲ್ಲಾ ಮೊರಾರ್ಜಿ ಸ್ಕೂಲು ಮತ್ತೆ ಎಲ್ಲಾ ಕಿತ್ರೋಣೆಚ್ಚನ ವಸತಿ ಶಾಲೆ ಹಾಗೂ ಎಲ್ಲಾ ಇಂಗ್ಲಿಷ್ ಮಾಧ್ಯಮ ಶಾಲೆ ಹಾಗೂ ಎಲ್ಲಾ ಇರ್ತಕ್ಕಂಥ ಎಲ್ಲಾ ಶಾಲೆಗಳಿಂದ ಕೂಡ ಅತಿ ಹೆಚ್ಚು ಮಕ್ಕಳು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದು ವೈಯಕ್ತಿಕವಾಗಿ 90% ಹಾಗೂ 95% ತೆಗೆದುಕೊಂಡು ಈಗ ಮೂಡುಬಿದ್ರೆ ಆಳ್ವಾಸ್ ಹಾಗೂ ಪ್ರೇರಣಾ ಕಾಲೇಜ್ ಹಾಗೂ ಚೇತನಾ ಕಾಲೇಜ್ ಈ ರೀತಿ ಹಲವಾರು ಉತ್ತಮ ಉನ್ನತ ವಿದ್ಯಾಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿ ಆ ಒಂದು ಎಲ್ಲಾ ನಮ್ಮ ವಿದ್ಯಾರ್ಥಿಗಳನ್ನ ಉನ್ನತ ರೀತಿಯಲ್ಲಿ ಏನೋ ಒಂದು ತೆಗೆದುಕೊಳ್ಳಲಿಕ್ಕೆ ಪ್ರತಿ ವರ್ಷನೂ ಕೂಡ 100% ಫಲಿತಾಂಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ. ಈ ಒಂದು ಪರೋಕ್ಷವಾಗಿ ಮತ್ತು ಹಾಗೂ ಪ್ರತ್ಯಕ್ಷವಾಗಿ ಈ ನಮ್ಮ ನೂತನ ಶಡಿ ಸರ್ಕಲ್ ಅಗ್ನಿಶಾಮಕ ಠಾಣೆಯ ಹತ್ಯಕಲ್ ಇದೆಯಲ್ಲ ಆ ಒಂದು ಎಲ್ಲರಿಗೂ ಕೂಡ ಆ ಒಂದು SSLC ವಿದ್ಯಾರ್ಥಿಗಳು ಏನೋ ನಮ್ಮ ಪ್ರತಿ ವರ್ಷ ಕಳಿಸ್ತಾ ಇದ್ದಾರೆ, ಎಲ್ಲಾ ಪಾಲಕರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದವರಿಗೂ ಕೂಡ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೂ ಕೂಡ ಇಲ್ಲಿವರೆಗೂ ನಮಗೆ ಯಾರು ಈ ಶಿಕ್ಷಣ ಸಂಸ್ಥೆ ನೂತನ ಶಡಿ ಸರ್ಕಲ್ ಬೆಳೀಲಿಕ್ಕೆ ಆ ಒಂದು ಏನು ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಕಳೆದ ಸಾಲಿನಲ್ಲಿ 180 ವಿದ್ಯಾರ್ಥಿಗಳು ದಾಖಲಾತಿಯನ್ನು ತೆಗೆದುಕೊಂಡಿದ್ರು. ಈ 2018 ಮತ್ತು 19 ಸಾಲಿನಲ್ಲಿ SSLC ವಿದ್ಯಾರ್ಥಿಗಳು ಮತ್ತು ಕೇವಲ 180 ಇನ್ನು 250 ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಯನ್ನು ಪಡೆದುಕೊಂಡು ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಕೂಡ ಬೇರೆ ಬೇರೆ ತರಗತಿಗಳು ಇರುತ್ತವೆ. ಆ ಒಂದು ವಿಜ್ಞಾನ, ಇಂಗ್ಲಿಷ್, ಇಂಗ್ಲಿಷ್ ಗ್ರಾಮರ್, ಸ್ಪೋಕನ್ ಇಂಗ್ಲಿಷ್ ಮತ್ತು ಗಣಿತ ಈ ರೀತಿ ಒಂದು 5 ವಿಷಯಗಳನ್ನು ಒಂದೊಂದು ವಿಷಯಗಳಿಗೆ 3 ಜನ ನಮ್ಮದು ನಾವು ಶಿಕ್ಷಕರನ್ನು ನಾವು ಇಲ್ಲಿ ತರಬೇತಿಯನ್ನು ನೀಡಲಿಕ್ಕೆ ನಾವು ಬರ್ತಾ ಇದ್ದಾರೆ. ಆ ಒಂದು ಎಲ್ಲ ಒಂದು ಬೇರೆ ಬೇರೆ ಕಡೆಯಿಂದ SFS ಸ್ಕೂಲಿಂದ ಬರ್ತಾ ಇದ್ದಾರೆ, ಸಿದ್ದರಾಮೇಶ್ವರ ಸ್ಕೂಲಿಂದ ಬರ್ತಾ ಇದ್ದಾರೆ, ಅದೇ ರೀತಿ ಗುಡ್ ಶಫರ್ಡ್ ಸ್ಕೂಲಿಂದ ಬರ್ತಾ ಇದ್ದಾರೆ, ಮೊರಾರ್ಜಿ ಸ್ಕೂಲಿಂದ ಬರ್ತಾ ಇದ್ದಾರೆ. ಈ ರೀತಿ ಒಂದು ವಿಷಯಕ್ಕೆ 3 ಶಿಕ್ಷಕರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕಲೀಲಿ ಅಂತೇಳಿ ಬೆಳಿಗ್ಗೆ 9 ಸಾಯಂಕಾಲ 5 ಕೂಡ ನಮ್ಮ ಈ ತರಗತಿಗಳನ್ನು ನಡೆಸ್ತಾ ಇದ್ದೇವೆ. March 31 ಆ ಒಂದು ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ 2 ಈ ಒಂದು ನಮ್ಮ ಬೇಸಿಗೆ ತರಬೇತಿಗಳು ನಡೆಯುತ್ತವೆ. ಆದ ಕಾರಣ ಆ ಒಂದು ಬಸ್ ಸ್ಟ್ಯಾಂಡ್ ಸಮೀಪ ಅಗ್ನಿಶಾಮಕ ಠಾಣೆ ಹತ್ತಿರನೇ ನಮ್ಮದು ನೂತನ ಸ್ಟಡಿ ಸರ್ಕಲ್ ಇದೆ. ಆದ್ದರಿಂದ ನಮ್ಮ ಈ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಎಲ್ಲ ಒಂದು ಭಾಗದವರು ಈ ಒಂದು ಸನ್ನಿಧಿ ಸ್ಕಾಲರ್ಶಿಪ್ ಅಂತೇಳಿ ನಮ್ಮದು ಹೆಸರು ಮಾಡಿದ್ದೀವಿ. ಈ ಒಂದು ಸನ್ನಿಧಿ ಸ್ಕಾಲರ್ಶಿಪ್ 6 ಜನ ವಿದ್ಯಾರ್ಥಿಗಳಿಗೆ ಆ ಒಂದು ಈ ಒಂದು 6 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಸನ್ನಿಧಿ ಸ್ಕಾಲರ್ಶಿಪ್ನ ಅವರು
ಆರು ಬಡ ವಿದ್ಯಾರ್ಥಿಗಳಿಗೆ ಯಾರು ನಮ್ಮ ನೂತನ ಸ್ಟಡಿ ಸರ್ಕಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ವೇತನವನ್ನು ಅವರು ಸನ್ನಿಧಿ ಹಲ್ಲಿನ ದಾಖಲೆ ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಮೂರು ಕನ್ನಡ ಮಾಧ್ಯಮದಿಂದ ಮತ್ತು ಮೂರು ಇಂಗ್ಲಿಷ್ ಮಾಧ್ಯಮದಿಂದ ಯಾರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅವರಿಗೇನು ಅವರು ಕನ್ನಡ ಮಾಧ್ಯಮದವರು 2,000 ಫೀಸು ಮತ್ತು ಇಂಗ್ಲಿಷ್ ಮಾಧ್ಯಮದವರು 5,000 ಫೀಸನ್ನು ಅವ್ರಿಗೆ ನಾವೇನು ಮಾಡ್ಬಿಡ್ತೀವಿ, ಆ ಒಂದು ವ್ಯಾಸಂಗ ವೇತನ ಮೂಲಕ ಅವ್ರಿಗೆ ರಿಟರ್ನ್ ಆ ಒಂದು ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡಿ ಆ ಒಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಸಂಸ್ಥೆಯಿಂದ ಆ ಒಂದು ಹೊಸದಾದ ಒಂದು ಸನ್ನಿಧಿಯವರು ನಮಗೆ ಉತ್ತಮವಾದ ವಿಚಾರವನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಆದಷ್ಟು ಬೇಗನೆ ಇವಾಗ ದಾಖಲಾತಿಯ ಈಗಾಗಲೇ ಪ್ರಾರಂಭವಾಗಿದೆ, ನಮ್ಮ ಹತ್ರ ಅರ್ಜಿ ಫಾರ್ಮ್ಗಳು ದೊರೆಯುತ್ತವೆ, ಆದ್ದರಿಂದ ಅರ್ಜಿ ಫಾರ್ಮ್ಗಳನ್ನು ತೆಗೆದುಕೊಂಡು ಎರಡು ಫೋಟೋಗಳನ್ನು ತೆಗೆದುಕೊಂಡು ನಮ್ಮ ಪಾಲಕರ ಒಂದು ವೋಟರ್ ಐ ಡಿ ಅಥವಾ ಯಾವುದಾದ್ರೂ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಬಂದು ಆದಷ್ಟು ಬೇಗನೆ ದಾಖಲಾಗಬೇಕೆಂದು ಅವರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.